ಆಲಯಕ್ ರಮೇಶ್ ಗೌಡ ಕುಡುಕ ರಮೇಶ್ ಗೌಡ ಕೆಡ್ಕೆಡ್ತಾಗೆ ಅಮ್ಮನಿಗೆ ಅಕ್ಕನಿಗೆ ಎಲ್ಲಾ ಪದಗಳನ್ನು ಉಪಯೋಗಿಸಿ ನಾಚಿಕೆ ಆಗಲ್ವೇನೆ ನಿನಗೆ ಕನ್ನಡಪರ ಸಂಘಟನೆ ಅಂತ ಹೇಳ್ತೀಯಲ್ಲ ನೀನು ಕೂಡ್ದಿ ಒಡಿಯೋ ಹಂಗೆ ಹಿಂಗೆ ಅಂತ ಹೇಳ್ತೀಯಲ್ಲ ಪಾಕಿಸ್ತಾನಿ ಪಾಕಿಸ್ತಾನಿ ಅಂತ ಹೇಳ ಪೊಲೀಸ್ ಅವರು ಹೇಳ್ತಾರೆ ಏನೈತೆ ಅದರಲ್ಲಿ ಅಂತ ಪಾಕಿಸ್ತಾನ ಅಂತ ಹೇಳ್ತೀಯಲ್ಲ ಪಾಕಿಸ್ತಾನ ಏನೋದು ಎತ್ತಿಡ್ಕೊಂಡ್ಬಿಟ್ಟಿದ್ರೆ ಮುಸಲ್ಮಾನರನ್ನ ನೀವು ಪಾಕಿಸ್ತಾನಿ ಪಾಕಿಸ್ತಾನಿ ನೀನು ಯಾವ ದೇಶದವನು ಕಣೆ ನೀನು ಶಾಂತಿನ ಹಾಳು ಮಾಡಕ್ಕೆ ಹೊರಟಿದ್ದೀಯಲ್ಲ ರಮೇಶ್ ಗೌಡ ನೀನು ಒಬ್ಬ ಕನ್ನಡಪರ ಸಂಘಟನೆ ಅಂತ ಹೇಳ್ಕೊಂಡು ಥೂ ನಾಚಿಕೆ ಆಗುತ್ತೆ ಥೂ ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ ನಿನಗೆ ನಮಸ್ಕಾರ ನನ್ನ ಹೆಸರು ಮೊಹಮ್ಮದ್ ಸೈಫುಲ್ಲಾ ಕರ್ನಾಟಕ ರಕ್ಷಣಾ ವೇದಿಕೆ ಅಭಿಮಾನಿಗಳ ಬಳಗದ ರಾಜ್ಯ ಅಧ್ಯಕ್ಷ ಕೆಲ ದಿನಗಳ ಹಿಂದೆ ಬೆಂಗಳೂರಲ್ಲಿ ಒಂದು 5 ಸ್ಟಾರ್ ಬಿರಿಯಾನಿ ಸ್ಟಾರ್ ಬಿರಿಯಾನಿ ಹೋಟೆಲ್ ಅಲ್ಲಿ ನಡೆದಿರೋ ಘಟನೆ ಒಬ್ಬ ರಮೇಶ್ ಗೌಡ ನಾಲಾಯಕ್ ರಮೇಶ್ ಗೌಡ ಕುಡುಕ ರಮೇಶ್ ಗೌಡ ಆ ಹೋಟೆಲ್ ಗೆ ಹೋಗಿ ನಾಮಫಲಕ ಹೆಸರಿನಲ್ಲಿ 12 ಗಂಟೆಗೆ ಹೋಗಿ ಊಟ ಕೇಳ್ತಾರೆ ಊಟ ಇಲ್ಲ ಅನ್ನ ಕಾರಣಕ್ಕೋಸ್ಕರ 1 ಅವರ್ ಆಯ್ತು ಊಟ ಕ್ಲೋಸ್ ಆಗಿ ಅಂತ ಹೋಟೆಲ್ ಮಾಲೀಕರು ಹೇಳ್ತಾರೆ ಹೇಳಿದ ತಕ್ಷಣ ಅವನು ಹೇಳ್ತಾನೆ ಆ ಕ್ಯಾಶ್ ಕೌಂಟರ್ ಅಲ್ಲಿ ದೇವರ ಫೋಟೋ ಇಟ್ಟಿರ್ತಾರೆ ಲಾ ಇಲಾಹಾ ಇಲ್ಲಲ್ಲಾ ಮೊಹಮ್ಮದ್ ರಸೂಲ್ಲಾ ಅಂತ ಒಂದು ಫೋಟೋ ಇಟ್ಟಿರ್ತಾರೆ ಆ ಫೋಟೋಗಳನ್ನು ಅದು ಇಸ್ಲಾಮಿಕ್ ಭಾಷೆಯಲ್ಲಿರೋದು ಇಸ್ಲಾಮಿಕ್ ಮುಸಲ್ಮಾನ ಧರ್ಮಕ್ಕೆ ಸೇರಿರಕಂತದ್ದು ಅದಕ್ಕೆ ತಗೊಂಡ ಹೋಗಿ ನೀವು ಉರ್ದುವಲ್ಲಿ ಇಟ್ಟಿದ್ದೀರಾ ನೀವು ಯಾಕೆ ಇಟ್ಟಿದ್ದೀರಾ ಅಂತ ಏಕವಚನದಲ್ಲಿ ಮಾತಾಡಿ ಕೆಡ್ಕೆಡ್ದಾಗೆ ಅಮ್ಮನಿಗೆ ಅಕ್ಕನಿಗೆ ಎಲ್ಲ ಪದಗಳನ್ನು ಉಪಯೋಗಿಸಿ ಇಂತಿಲ್ಲ ಹಲ್ಕಾ ಕೆಲಸ ಮಾಡ್ತಾನೆ ರಮೇಶ್ ಗೌಡ ನೀನು ನಿನಗೆ ಹೇಳ್ತೀನಿ ನಾಚಿಕೆ ಆಗಲ್ವೇನೆ ನಿನಗೆ ಕನ್ನಡಪರ ಸಂಘಟನೆ ಅಂತ ಹೇಳ್ತೀಯಲ್ಲ ನೀನು ಯಾರು ಕನ್ನಡಪರ ಸಂಘಟನೆ ಅಂತ ಕೆಲಸ ಮಾಡ್ತಾರೆ ಧರ್ಮದ ವಿಚಾರಕ್ಕೆ ಯಾಕೆ ಹೋದಿ ನೀನು ಕನ್ನಡದ ವಿಚಾರ ಬೇರೆ ಧರ್ಮದ ವಿಚಾರಕ್ಕೆ ಯಾಕೆ ಹೋದೆ ನೀನು ಮನೆ ಒಳಕ್ಕೆ ಹಾಕೊಂಡಿರೋದು ನಿನಗೆ ಏನು ಅವಶ್ಯಕತೆ ಇರೋದು ಕ್ಯಾಶ್ ಕೌಂಟರಲ್ಲಿ ಹಾಕಿರೋದು ಅದು ಏನಾದರೂ ಬಾಚಕಡೆ ಹಾಕೋರ ರೋಡ್ಗೆ ಹಾಕೋರ ಸರ್ಕಾರಿ ಜಮೀನಲ್ಲಿ ಹಾಕೋರ ಏನು ತಿಳ್ಕೊಂಡ್ಬಿಟ್ಟಿದ್ಯಾ ನೀನು ಕಣ್ಕಂಡರಲ್ಲಿ ಹೋಗಿ ನೀನು ಆವಾಜ್ ಹಾಕಿ ಕೂಡ್ದು ಗಂಟ್ಲು ಕೂಡ್ದು ಕೂಡ್ದುಬಿಟ್ಟು ಹೋಗಿ ಗಲಾಟೆ ಮಾಡಿದೆಯಲ್ಲ ಪೊಲೀಸವ್ರಿಗೆ ಇಲ್ದಿರೋದೆಲ್ಲ ಮಾತಾಡಿದೀಯಾ ಕೂಡ್ದಿ ಒಡಿಯೋ ಹಂಗೆ ಹಿಂಗೆ ಅಂತ ಹೇಳ್ತೀಯಲ್ಲ ಪಾಕಿಸ್ತಾನಿ ಪಾಕಿಸ್ತಾನಿ ಅಂತ ಹೇಳು ನಿನಗೆ ಒಬ್ಬ ಸಂಘಟನೆ ರಾಜ್ಯಾಧ್ಯಕ್ಷ ಅಂತ ಹೇಳ್ಕೊತೀಯಲ್ಲ ನೀನು ಪಾಕಿಸ್ತಾನ ಏನು ಪೊಲೀಸವ್ರು ಹೇಳ್ತಾರೆ ಏನೈತೆ ಅದರಲ್ಲಿ ಅಂತ ಪಾಕಿಸ್ತಾನ ಅಂತ ಹೇಳ್ತೀಯಲ್ಲ ಪಾಕಿಸ್ತಾನ ಏನೋ ಅದು ಅದು ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಿರೋದು ಯಾಕೆ ಪಾಕಿಸ್ತಾನ ಇಲ್ಲ ಅಂದರೆ ಬದುಕೋಕ್ಕಾಗಲ್ಲ ನಿಮ್ಮಂಥವ್ರನ್ನ ಪಾಕಿಸ್ತಾನ ಹೆಸರು ಯಾಕೋ ತಗೋತೀರ ನೀವು ಕರ್ನಾಟಕದಲ್ಲಿದ್ದು ದಮ್ ಭಾರತ ದೇಶದಲ್ಲಿದ್ದು ಮುಸಲ್ಮಾನರನ್ನ ಸಿಕ್ಕಿರೋದು ನಿಮಗೆಲ್ಲ ಬಿಟ್ಟಿಗೆ ಏನು ತಿಳ್ಕೊಂಬಿಟ್ಟಿದ್ರೆ ಮುಸಲ್ಮಾನರನ್ನ ನೀವು ಮುಸಲ್ಮಾನ್ ಧರ್ಮಕ್ಕೆ ಅಪಮಾನ ಮಾಡಿದೀಯಾ ನೀನು ನೀನು ಕ್ಷಮೆ ಕೇಳಬೇಕು ಇನ್ನು ಮುಂದಕ್ಕೆ ನಿನ್ನ ವಿರುದ್ಧ ಹೋರಾಟ ನಡೆಯುತ್ತೆ ನಿನ್ನ ವಿರುದ್ಧ ದೂರನ್ನು ದಾಖಲಾಗುತ್ತೆ ಪ್ರತಿಯೊಂದು ಸ್ಟೇಷನಲ್ಲಿ ದೂರು ದಾಖಲಾಗುತ್ತೆ ನಿನ್ನ ವಿರುದ್ಧ ಹೋರಾಟ ಮಾಡೇ ಮಾಡ್ತೀವಿ ನೀನು ಕ್ಷಮೆ ಕೇಳಬೇಕು ಮುಸಲ್ಮಾನ್ ಧರ್ಮಕ್ಕೆ ನೀನು ಆ ಹೆಸ್ರಿಗೆ ನಾವು ತನ್ನ ಪ್ರಾಣ ಕೊಡೋಕ್ಕೆ ಸಿದ್ಧ ಇದ್ದೀವಿ ಆ ಹೆಸ್ರಿಗೆ ಏನೂ ಆಗ ಕೊಡಲ್ಲ ನಾವು ಆ ಲಾ ಇಲ್ಲ ಇಲ್ಲಲ್ಲ ಮೊಹಮ್ಮದ್ ರಸೂಲ್ ಅಪ್ಪ ಅದು ಐತಲ್ಲ ಅದಕ್ಕೆ ಏನು ನಾವು ಶತ್ರು ಪರವಾಗಿಲ್ಲ ಅದಕ್ಕೆ ಒಂದು ಏನು ಒಂದು ಸ್ವಲ್ಪ ಒಂದು ಕಪ್ಪು ಚುಕ್ಕೆನೂ ಬರಂಗೆ ಕೊಡಲ್ಲ ನಾವು ಅಂಥದಕ್ಕೆ ನೀನು ಹೋಗಿ ಮುಟ್ಟಿದೆಯಲ್ಲ ಮುಸಲ್ಮಾನ್ ಧರ್ಮಕ್ಕೆ ಏನು ಕೆಣಕಿದೆಯಾ ನೀನು ಶಾಂತಿಯಿಂದ ಬದುಕ್ತಾ ಇರೋದು ಹಾಳು ಮಾಡಕ್ಕೆ ಹೊರಟಿದೀಯನಪ್ಪ ನೀನು ಪಾಕಿಸ್ತಾನಿ ಪಾಕಿಸ್ತಾನಿ ನೀನು ಯಾವ ದೇಶದವನು ಕಣೆ ನೀನು ಶಾಂತಿಯಿಂದ ಬದುಕ್ತಾ ಇರೋ ಶಾಂತಿನ ಹಾಳು ಮಾಡಕ್ಕೆ ಹೊರಟಿದೀಯಾ ಅಲ್ಲೇ ರಮೇಶ್ ಗೌಡ ಏನು ತಿಳ್ಕೊಂಬಿಟ್ಟಿದ್ಯಾ ನೀನು ನಮ್ಮ ಜೊತೆಯಲ್ಲಿ ಇದ್ದಾರೆ ಗೌಡರು ಸುಮಾರು ಜನ ಗೌಡ್ರು ಇದ್ದಾರೆ ನನಗೆ ಬೆಳಗಿಂದ ಕರೆ ಮಾಡ್ತಾವ್ರೆ ಏನು ಸುಮ್ಮನೆ ಕೂತಿದ್ದೀರ ನೀವು ಅಂತ ನಿಮ್ಮಂಥವ್ರೆಲ್ಲ ಕಣಲಿ ನೀನು ರಮೇಶ್ ಗೌಡನ ನೀನು ಗೌಡ ಗೌಡ್ರು ಯಾವತ್ತೂ ಅಂತ ಮಾತೇ ಆಡಿಲ್ಲ ಯಾರೂ ಮಾತಾಡಿಲ್ಲ ನೀನು ಒಬ್ಬ ಕನ್ನಡಪರ ಸಂಘಟನೆ ಅಂತ ಹೇಳ್ಕೊಳಕ್ಕೆ ಥೂ ನಾಚಿಕೆ ಆಗುತ್ತೆ ಥೂ ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ ನಿನಗೆ ಏನ ತಿಳ್ಕೊಂಬಿಟ್ಟಿದ್ಯಾ ನೀನು ಸಾಬ್ರು ಮುಸಲ್ಮಾನರಿಗೆ ಹೇಳ್ತೀಯ ನೀನು ಏನು ಬೈತೀಯ ಅದಕ್ಕೆ ಕೆಟ್ಟ ಕೆಟ್ಟ ಪದಗಳನ್ನು ಬೈತೀಯಲ್ಲೋ ಅದಕ್ಕೆ ಏನಾದರೂ ಅರ್ಥ ಏನು ಗೊತ್ತೇನೋ ನಿನಗೆ ಪೊಲೀಸವ್ರು ಹೇಳ್ತಾರೆ ಅದು ಓದು ಏನೈತೆ ಅಂತ ಪಾಕಿಸ್ತಾನ ಪಾಕಿಸ್ತಾನ ನಿನಗೆ ಬರುತ್ತೇನೋ ಭಾಷೆ ಬರುತ್ತೇನೋ ಅದು ಪಾಕಿಸ್ತಾನ ಏನೇನೋ ಅದು ಬರೋ ಹೇಳ್ಕೊಡ್ತೀವಿ ಬದಲು ತಿಳ್ಕೋ ನೀನು ಒಬ್ಬ ರಾಜ್ಯಾಧ್ಯಕ್ಷ ಅಂತ ಹೇಳಕ್ಕೆ ಮುಂಚೆ ನಾನು ಯಾವುದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀನಿ ಯಾವುದ್ರ ವಿರುದ್ಧ ಮಾಡ್ತಾ ಇದ್ದೀನಿ ಯಾವುದಕ್ಕೆ ಅಪಮಾನ ಮಾಡ್ತಾ ಇದ್ದೀನಿ ಅಪಮಾನ ಮಾಡ್ತೀನಿ ನೋವಿಸ್ತಾ ಇದ್ದೀನಿ ಒಂದು ಸಮುದಾಯ ಮನಸ್ಸಿಗೆ ನೋವಿಸಿದೀಯಾ ನೀನು ಇವತ್ತು ಏನು ಹೇಳಿದೀಯಾ ನೀನು ಕೆಟ್ಟ ಕೆಟ್ಟ ಪದಗಳನ್ನು ಉಪಯೋಗಿಸಿದೆಯಲ್ಲ ನೀನು ಏನು ತಿಳ್ಕೊಂಬಿಟ್ಟಿದ್ಯಾ ಅದಕ್ಕೆ ಇದು ಸರಿಯಲ್ಲ ಇನ್ನು ಮುಂದಕ್ಕೆ ನಿನ್ನ ವಿರುದ್ಧ ಹೋರಾಟ ಆಗುತ್ತೆ ನಿನಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಲೇಬೇಕು ಅಲ್ಲೂವರೆಗೂ ನೀವು ನಾವು ಬಿಡಲ್ಲ ನಾವು ಇನ್ನು ಮುಂದಕ್ಕೆ ನಿನ್ನ ವಿರುದ್ಧ ಬೀದಿಗೆ ಇಳ್ತೀವಿ ಹೋರಾಟ ಮಾಡೋಕ್ಕೆ ನಿಮ್ಮಂಥವ್ರನ್ನ ಬಿಟ್ಟರೆ ಇಡೀ ಕರ್ನಾಟಕ ಬೆಂಕಿ ಹಾಳು ಮಾಡ್ತೀರಿ ಬೆಂಕಿ ಹಾಕ್ತಿರಲ್ಲೋ ನೀವು ಏನು ತಿಳ್ಕೊಬಿಟ್ಟಿರಿ ನಿಮ್ಮನ್ನೆಲ್ಲ ನೀವು ನೀವು ತೂಗ ನಿಮ್ಮದೇ ಸರ್ಕಾರನ ಸರ್ಕಾರ ನಡೆಸಿದ್ರೆ ನೀನು ನೀನು ಯಾವ್ಯಾವ ರಾಜಕೀಯ ಸಂಘಟನೆಯಲ್ಲಿ ಇದೆಯಾ ಪ್ರತಿಯೊಂದು ಗೊತ್ತು ಆ ಮುಂದಕ್ಕೆ ಅದನ್ನು ತಗೋಬತ್ತೀನಿ ಅದು ಹೋಟ್ಲ್ ಮಾಲೀಕರ ಹತ್ರ ಹೋಗಿದ್ದೆ ಹೋಗಿ ಹೇಳಿದ್ಯಾ ನೀನು ಜೆ ಡಿ ಎಸ್ ಹೆಸರು ಹೇಳಿದ್ಯಾ ಬಾ ನಾನು ಅದನ್ನು ಮುಂದಕ್ಕೆ ತಗೋಬತ್ತೀನಿ ಕುಮಾರಣ್ಣನ ಹತ್ರ ಎಲ್ಲ ತೊಗೊಂಡೋಗ್ತೀನಿ ನಾವು ತೊಗೊಂಡೋಗ್ತೀವಿ ಬರೋ ಜೆ ಡಿ ಎಸ್ ಹೆಸರು ಹೇಳ್ಬಿಟ್ಟು ಅದನ್ನು ಎದುರಿಸಿದ್ಯಾ ನೀನು ಹೋಟ್ಲ್ ಮಾಲೀಕರ ಹತ್ರ ಹೋಟ್ಲ್ ಮಾಲೀಕ ನನ್ನ ಹತ್ರ ಮಾತಾಡೋಣ ಏನು ತಿಳ್ಕೊಂಬಿಟ್ಟಿದ್ಯಾ ಜೆ ಡಿ ಎಸ್ ಪಕ್ಷ ಹೇಳ್ತೀಯಾ ಕನ್ನಡಪರ ಸಂಘಟನೆ ಹೇಳ್ತೀಯಾ ಹೇಳ್ಬಿಟ್ಟು ಹಿಂದೂ ಮುಸಲ್ಮಾನರಿಗೆ ತಗೊಬಂದು ಆಕ ಕೆಲಸ ಮಾಡ್ತಿದ್ಯಾ ನೀನು ಏ ರಮೇಶ್ ಗೌಡ ಮೂರೇ ಮೂರು ದಿವಸ ನೀನು ಜೈಲಿಗೆ ಹೋಗಿ ಬಂದಿರೋದು ನೀನು ತಿಳ್ಕೊಂಬಿಟ್ಟಿದ್ಯ ಜಯ ಆಯ್ತು ಅಂತ ತಿಳ್ಕೊಂಬಿಟ್ಟಿದ್ಯಾ ಜಯ ಅಲ್ಲ ಅದು ನಿನ್ನಗೆ ನೀನೇ ಅವಮಾನ ಮಾಡ್ಕೊಂಡಿರೋಕ್ಕಂಥದ್ದು ನೀನು ನೀನು ಯಾವಾಗ ಅಲ್ಲ ಹೆಸರಿಗೆ ನೀನು ಹೋಗಿ ಕೆಡ್ದಾಗ ಮಾತಾಡಿದೆ ಆವಾಗ ನೀನು ಶುರು ನೀನು ಅವಮಾನ ಆಗೋದು ಶುರು ನಿನಗೆ ನೀನು ಎಲ್ಲೂ ಮರ್ಯಾದೆ ಇರಲ್ಲ ಈಗ ನೆಲದ ಮೇಲೆ ನಿನಗೆ ಅಂಥ ಪರಿಸ್ಥಿತಿ ನೀನೇ ತಗೊಬಂದಿದ್ಯಾ ಯಾವುದೇ ಧರ್ಮಕ್ಕೆ ಯಾರಿಗೂ ಭಯ ಅಧಿಕಾರ ಇಲ್ಲ ಸ್ನೇಹಿತರೆ ಎಲ್ರಿಗೂ ಹೇಳ್ತೀನಿ
ಯಾರ್ಯಾರು ಇದನ್ನ ಇವನು ಮಾಡಿರೋದು ಇವನು ಸರಿ ಅಲ್ಲ ಅನ್ಸುತ್ತೆ ಪ್ರತಿಯೊಬ್ಬರು ಶಾಂತಿಯಿಂದ ಹೋರಾಟ ಮಾಡೋಣ ಇವನು ವಿರುದ್ಧ ಕಾನೂನು ಪರವಾಗಿ ಹೋರಾಟ ಮಾಡಿ ತಕ್ಕಂತ ಇವನು ಕಾನೂನು ಶಿಕ್ಷೆಯನ್ನ ಆಗಬೇಕು ಈಗ ನೀನು ಓದೆಪ್ಪ ಮುಸಲ್ಮಾನ್ ಹೋಟಲ್ಗೆ ಹೋಗಿರೋದನ್ನ ಮುಸಲ್ಮಾನ್ ಹೋಟಲ್ಗೆ ಹೋದಾಗ ನಿನಗೆ ಮುಸಲ್ಮಾನ್ ಅಲ್ಲಾಹ ಹೆಸರು ನಿನಗೆ ಕಾಣ್ತವ ಅಲ್ಲಿ ಹಿಂದೂ ಹೋಟಲ್ಗೆ ಹೋದಾಗ ಹಿಂದೂ ದೇವರ ಹೆಸರು ದೇವರ ಫೋಟೋಗಳನ್ನ ಇರುತ್ತೆ ಪಂಜಾಬಿ ದಾಬಾಗೆ ಹೋದ ಪಂಜಾಬಿ ಅವರು ದೇವರ ಹೆಸರು ಇಟ್ಕೊಂಡ್ಬಿಡ್ತಾರೆ ಅವರು ದೇವರ ಫೋಟೋ ಇಟ್ಕೊತಾರೆ ಕ್ರಿಶ್ಚಿಯನ್ ಹೋಟಲ್ಗೆ ಹೋದ್ರೆ ಅವರು ಅವರ ದೇವರ ಇಟ್ಕೊಂಡ್ಬಿಡ್ತಾರೆ ಫೋಟೋಗಳನ್ನು ನಮ್ಮಲ್ಲಿ ಫೋಟೋ ಇಲ್ಲ ಆ ಕಾರಣಕ್ಕೋಸ್ಕರ ಆ ಅರಬಿ ಅರಬಿನ ಬರ್ದಿರೋದು ಲಾ ಇಲಾಹ ಇಲ್ಲಲ್ಲಾ ಮೊಹಮ್ಮದ್ ರಸೂಲ್ಲಾ ಅದೇ ನಮಗೆ ಫಸ್ಟ್ ಮುಸಲ್ಮಾನ್ ರಾಗಕ್ಕೆ ಅದನ್ನೇ ಓದಬೇಕು ಫಸ್ಟ್ ಪ್ರತಿಯೊಂದು ಮುಸಲ್ಮಾನ ಮನಸ್ಸಲ್ಲಿ ಇರೋದು ಅದು ನೀನು ಇದ್ರ ಮಧ್ಯದಲ್ಲಿ ತಗೊಬಂದೆ ಮುಸಲ್ಮಾನ್ ಹಿಂದೂ ಮುಸಲ್ಮಾನ ಮಧ್ಯದಲ್ಲಿ ಬೆಂಕಿ ಹಚ್ಚೋ ಕೆಲಸ ಶುರು ಮಾಡ್ತಿದೀಯಾ ನೀನು ಇದನ್ನು ನಿನಗೆ ಎಚ್ಚರಿಕೆ ಇರಲಿ ನಿನಗೆ ಮುಂದಿನ ದಿನಗಳಲ್ಲಿ ನಿನ್ನ ವಿರುದ್ಧ ಹೋರಾಟ ಮಾಡೇ ಮಾಡ್ತೀವಿ